ವೆಲ್ಕಮ್ ಟು ರೇಡಿಯೋಗ್ರಫಿ ಇನ್ ಕನ್ನಡ, ಕನ್ನಡದಲ್ಲಿ ರೇಡಿಯೋಲಜಿ ಇಮೇಜಿಂಗ್ ಯೂಟ್ಯೂಬ್ ಚಾನಲ್. ಇಂದಿನ ಟಾಪಿಕ್ ಮ್ಯಾನ್ಯುಯಲ್ ಕ್ಯಾಸೆಟ್. ಮ್ಯಾನ್ಯುಯಲ್ ಕ್ಯಾಸೆಟ್ ಅಂದರೆ ಏನು, ಅದರಲ್ಲಿ ಏನೇನಿದೆ, ಅದು ನಾವು ಇಂಟೆನ್ಸಿಫೈ ಸ್ಕ್ರೀನ್ನ ಯಾವ ರೀತಿ ಮೌಂಟ್ ಮಾಡ್ತೀವಿ ಇಷ್ಟನ್ನು ಇವತ್ತು ಮಾತಾಡೋಣ. ಮ್ಯಾನ್ಯುಯಲ್ ಕ್ಯಾಸೆಟಲ್ಲಿ ಇದು ಫ್ರಂಟ್ ಆಫ್ ದ ಕ್ಯಾಸೆಟ್ ಅಂತ ಕರಿತೀವಿ. ಆಮೇಲೆ ಎಲ್ಲಿ ಲಾಕ್ ಇರುತ್ತೆ ಇದನ್ನು ಬ್ಯಾಕ್ ಆಫ್ ದ ಕ್ಯಾಸೆಟ್ ಅಂತ ಕರಿತೀವಿ. ಫ್ರಂಟ್ ಆಫ್ ದ ಕ್ಯಾಸೆಟ್ ಯೂಶಲಿ ನಾವು ಲೋ ಆಟಮಿಕ್ ನಂಬರಿಂದ ಮಾಡಿರ್ತೀವಿ. ಲೋ ಆಟಮಿಕ್ ನಂಬರು ನಾವು ಇಲ್ಲಿ ಇರೋಂಥದ್ದು ಅಲ್ಯೂಮಿನಿಯಮ್ಮು ಕಾರ್ಡ್ಬೋರ್ಡು ಅಥವಾ ವುಡ್ಡು ಇಷ್ಟು ಅಥವಾ ಪ್ಲೇ ಇರುತ್ತೆ. ಇಲ್ಲಿ ನಾನು ಬಳಸ್ತಾ ಇರೋದು ಅಲ್ಯೂಮಿನಿಯಮ್ ಕ್ಯಾಸೆಟ್ಸು. ಬ್ಯಾಕ್ ಆಫ್ ದ ಕ್ಯಾಸೆಟ್ ಅಂದರೆ ನಾವು ಟೂ ಫೇಸಿಂಗ್ದು ಫ್ರಂಟ್ ಇರುತ್ತೆ, ಬ್ಯಾಕ್ದು ಬ್ಯಾಕ್ ಸೈಡ್ ಬರುತ್ತೆ. ಇದು ಯೂಶಲಿ ಮೇಡಪ್ ಆಫ್ ಲೆಡ್, ಲೆಡ್ಡಿಂದ ಮಾಡಿರ್ತೀವಿ. ಏನಕ್ಕೆ ಅಂತ ಅಂದರೆ ಬ್ಯಾಕ್ ಸ್ಕ್ಯಾಟರಿಂಗ್ನ ತಡೆಯೋಕ್ಕೋಸ್ಕರ ಇದು ಲೆಡ್ಡಿಂದ ಮಾಡಿರ್ತೀವಿ. ನೆಕ್ಸ್ಟ್ ಕ್ಯಾಸೆಟ್ ಓಪನ್ ಮಾಡಿದರೆ ಏನೇನಿರುತ್ತೆ ಅಂತ ನೋಡೋಣ. ಈಗ ಕ್ಯಾಸೆಟ್ ಓಪನ್ ಮಾಡ್ತಾ ಇದ್ದೀನಿ. ಕ್ಯಾಸೆಟ್ ಲಾಚ್ ಇರುತ್ತೆ. ಓಪನ್ ಮಾಡಿದರೆ ಒಳಗಡೆ ಇಂಟೆನ್ಸಿಫೈ ಸ್ಕ್ರೀನು, ಫಿಲಮ್ಮು ಮತ್ತು ಇನ್ನೊಂದು ಇಂಟೆನ್ಸಿಫೈ ಸ್ಕ್ರೀನ್ ಇರುತ್ತೆ. ಸೊ ಈಗ ಇದು ಫ್ರಂಟ್ ಆಫ್ ದ ಕ್ಯಾಸೆಟ್. ಫ್ರಂಟ್ ಆಫ್ ದ ಕ್ಯಾಸೆಟ್ ಹಿಂಭಾಗನೇ ಬರೋದು ಫ್ರಂಟ್ ಸ್ಕ್ರೀನು. ಇದು ಫ್ರಂಟ್ ಸ್ಕ್ರೀನ್, ಫ್ರಂಟ್ ಇಂಟೆನ್ಸಿಫೈ ಸ್ಕ್ರೀನು. ನೆಕ್ಸ್ಟ್ ಫ್ರಂಟ್ ಇಂಟೆನ್ಸಿಫೈ ಸ್ಕ್ರೀನ್ಗೆ ಯಾವುದೇ ರೀತಿಯ ಕ್ವಶನ್ ಕೊಟ್ಟಿರಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಆಫ್ ದ ಸ್ಕ್ರೀನ್. ಇದು ಬ್ಯಾಕ್ ಸ್ಕ್ರೀನ್ಗೆ ಒಂದು ಕುಷನ್ ಟೈಪು ಇದನ್ನು ಕೊಟ್ಟಿದ್ದಾರೆ ಮೆಟೀರಿಯಲ್. ಸೊ ಇದು ಫ್ಲೆಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹಿಂದೆ ಬರೋದು ಬ್ಯಾಕ್ ಆಫ್ ದ ಕ್ಯಾಸೆಟ್. ಇದು ಲೆಡ್ಡಿಂದ ಮಾಡಿರ್ತೀವಿ, ಬ್ಯಾಕ್ ಸ್ಕ್ಯಾಟರಿಂಗ್. ಸೊ ಫ್ರಂಟ್ ಸ್ಕ್ರೀನು ಮತ್ತು ಬ್ಯಾಕ್ ಸ್ಕ್ರೀನ್ ಮಧ್ಯೆ ನಾವು ರೇಡಿಯೋಗ್ರಫಿಕ್ ಫಿಲಮ್ ಅಂದರೆ ಎಕ್ಸ್ರೇ ಫಿಲಮು, ಇದು ಡಬಲ್ ಎಮಲ್ಷನ್ ಫಿಲಮು. ಯಾಕೆಂದರೆ ಎರಡು ಕಡೆಯೂ ನಾವು ಇಂಟೆನ್ಸಿಫೈ ಸ್ಕ್ರೀನ್ರಿಂದ ಡಬಲ್ ಎಮಲ್ಷನ್ ಫಿಲಮ್ನ ಇದನ್ನು ನಾವು ಶೀಟ್ ಫಿಲಮ್ ಅಂತಲೂ ಕರಿತೀವಿ. ಇದನ್ನು ಲೋಡ್ ಮಾಡ್ತೀವಿ. ಸೊ ಲೋಡ್ ಮಾಡಿ ಕ್ಲೋಸ್ ಮಾಡಿ. ಇದಿಷ್ಟು ಪ್ರೋಸೆಸ್ಸು ಡಾರ್ಕ್ ರೂಮಲ್ಲಿ ನಡೆಯುತ್ತೆ. ಅಂದರೆ ಲೋಡಿಂಗ್ ದ ಫಿಲಮು ಮತ್ತು ಅನ್ಲೋಡಿಂಗ್ ದ ಫಿಲಮು ಡಾರ್ಕ್ ರೂಮಲ್ಲಿ ನಡೆಯುತ್ತೆ, ಇಲ್ಲಾಂದರೆ ಫಿಲಮ್ ಫಾಗ್ ಆಗುತ್ತೆ. ನೆಕ್ಸ್ಟ್ ಸೊ ಎಕ್ಸ್ರೇ ಟ್ಯೂಬಿಂದ ಎಕ್ಸ್ರೇ ಪಾಸ್ ಆಗುತ್ತೆ. ಇಲ್ಲಿ ಮಧ್ಯೆ ಪೇಷಂಟ್ ಇರುತ್ತೆ. ಈ ಎಕ್ಸ್ರೇ ಫೋಟಾನ್ಸು ಪೇಷಂಟ್ ಮೇಲೆ ಬಿದ್ದಾದಮೇಲೆ ಇಮೇಜನ್ನ ಕ್ಯಾರಿ ಮಾಡುತ್ತೆ ಫೋಟಾನ್ಸು. ನೆಕ್ಸ್ಟ್ ಇಂಟ್ರ್ಯಾಕ್ಟ್ ಆಗದೆ ಫ್ರಂಟ್ ಸ್ಕ್ರೀನ್ಗೆ, ಫ್ರಂಟ್ ಸ್ಕ್ರೀನ್ ಇಂಟ್ರ್ಯಾಕ್ಟ್ ಆಗುತ್ತೆ. ಇದು ಇಂಟೆನ್ಸಿಫೈ ಸ್ಕ್ರೀನ್ದು ಮುಖ್ಯ ಉದ್ದೇಶ ಏನಂತಂದರೆ ದ ಎನರ್ಜಿ ಆಫ್ ಎಕ್ಸ್ರೇ ಬೀಮ್ನ ವಿಸಿಬಲ್ ಲೈಟಾಗಿ ಕನ್ವರ್ಟ್ ಮಾಡುತ್ತೆ. ಈ ವಿಸಿಬಲ್ ಲೈಟು ನೆಕ್ಸ್ಟ್ ನಮ್ಮ ಎಕ್ಸ್ರೇ ಅಂದರೆ ಇದು ರೇಡಿಯೋಗ್ರಫಿಕ್ ಫಿಲಮ್ ಮೇಲೆ ಬಿದ್ದು ಇಮೇಜ್ ಫಾರ್ಮ್ ಆಗುತ್ತೆ. ನಮ್ಮ ರೇಡಿಯೋಗ್ರಫಿಕ್ ಫಿಲಮ್ದು ಒಂದು ಮೇನ್ ಕ್ಯಾರೆಕ್ಟರ್ ಏನಂತಂದರೆ ಇದು ಸೆನ್ಸಿಟಿವ್ ಫಾರ್ ವಿಸಿಬಲ್ ಲೈಟ್. ವಿಸಿಬಲ್ ಲೈಟಿಗೆ ಭಾಳ ಸೆನ್ಸಿಟಿವ್ ಇರುತ್ತೆ. ಈಗ ನಾನು ಇಲ್ಲಿ ಫಿಲಮ್ಮು ಬ್ಲೂ ಸೆನ್ಸಿಟಿವ್ ಬಳಸಿದರೆ ಇಲ್ಲಿ ನನ್ನ ಸ್ಕ್ರೀನು ಸಹ ಬ್ಲೂ ಸೆನ್ಸಿಟಿವ್ ಸ್ಕ್ರೀನ್ ಬಳಸಬೇಕಾಗತ್ತೆ. ಇನ್ ಕೇಸ್ ನನ್ನ ಹತ್ರ ಗ್ರೀನ್ ಸೆನ್ಸಿಟಿವ್ ಫಿಲಮ್ ಇತ್ತು ಅಂದರೆ ಇಲ್ಲೂ ಸಹ ಗ್ರೀನ್ ಸೆನ್ಸಿಟಿವ್ ಫಿಲಮ್ಸ್ನ ನಾನು ಬಳಸಬೇಕಾಗತ್ತೆ. ಇಂಟೆನ್ಸಿಫೈ ಸ್ಕ್ರೀನಲ್ಲಿ, ಕನ್ಸ್ಟ್ರಕ್ಷನ್ ಆಫ್ ಇಂಟೆನ್ಸಿಫೈ ಸ್ಕ್ರೀನಲ್ಲಿ ನಾಲ್ಕು ಲೇಯರ್ ಬರುತ್ತೆ. ಒಂದು ಮೇಲ್ಗಡೆದು ಪ್ರೊಟೆಕ್ಟಿವ್ ಲೇಯರ್ ಅಂತ ಅಂತೀವಿ. ಅಂದರೆ ನಾವು ರೊಟೀನ್ ಕ್ಲೀನಿಂಗು ಮತ್ತು ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಏನಾದರೂ ತೊಂದರೆ ಆಗ್ದಲೇ ಇರಲಿ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಟಿವ್ ಲೇಯರ್ ಕೊಟ್ಟಿರ್ತಾರೆ ಒಂದು. ನೆಕ್ಸ್ಟ್ ಅದು ಹಿಂದನೇ ಬರೋಂಥ ಮೇಯ್ನ್ ಇನ್ನೊಂದು ಲೇಯರ್ ಅಂತ ಅಂದರೆ ಫಾಸ್ಫರಸ್ ಲೇಯರ್ ಅಂತ ಕರಿತೀವಿ. ಅದರದ್ದು ಮೇಯ್ನ್ ಉದ್ದೇಶ ಏನೆಂದರೆ ದ ಎನರ್ಜಿ ಆಫ್ ಎಕ್ಸ್ರೇ ಬೀಮ್ ಬಿದ್ದ ತಕ್ಷಣ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೀಳುತ್ತೆ ಅಷ್ಟು ಅಮೌಂಟ್ ಆಫ್ ಲೈಟ್ನ ಅದು ಎಮಿಟ್ ಮಾಡುತ್ತೆ. ಸೊ ಅದು ಆ ಲೈಟು ನೆಕ್ಸ್ಟು ಫಿಲಮಿಗೆ ಬಂದು ಇದಾಗುತ್ತೆ. ನೆಕ್ಸ್ಟು ಫಾಸ್ಫರಸ್ ಲೇಯರ್ ಆದಮೇಲೆ ಇನ್ನೊಂದು ಬರೋದು ರಿಫ್ಲೆಕ್ಟಿಂಗ್ ಲೇಯರು. ರಿಫ್ಲೆಕ್ಟಿಂಗ್ ಲೇಯರು ಅದು ಇಡೀ ನಮ್ಮ ಇಂಟೆನ್ಸಿಫೈ ಸ್ಕ್ರೀನ್ದ ಏನು ಎನರ್ಜಿ ಅಂದರೆ ಒಂದು ಸಾಮರ್ಥ್ಯನ ಹೆಚ್ಚಿಸೋಂಥ ಮೇನ್ ಕೆಲಸ ಮಾಡೋದು ರಿಫ್ಲೆಕ್ಟಿಂಗ್ ಲೇಯರು. ಏನಕ್ಕೆ ಅಂತಂದರೆ ಆ ರಿಫ್ಲೆಕ್ಟಿಂಗ್ ಲೇಯರ್ ಏನು ಮಾಡುತ್ತೆ, ಫಾಸ್ಫರಸ್ ಲೇಯರಲ್ಲಿ ಏನು ಎನರ್ಜಿ ಇದು ಲೈಟ್ ಎಮಿಟ್ ಆಗುತ್ತೆ
ಅದು ಎಲ್ಲ ಡೈರೆಕ್ಷನಲ್ಲೂ ಹೋಗ್ತಾ ಇರುತ್ತೆ. ಅದನ್ನು ಎಲ್ಲದನ್ನೂ ರೀಡೈರೆಕ್ಟ್ ಮಾಡಿ ನಮ್ಮ ಫಿಲಮ್ ಕಡೆಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲೈಟ್ನ ಎಮಿಟ್ ಮಾಡಿಸುತ್ತೆ. ಸೊ ಅದು ಆದ್ದರಿಂದ ನಮ್ಮ ಇಂಟೆನ್ಸಿಫೈ ಸ್ಕ್ರೀನಿಂದ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಏನು ಎನರ್ಜಿ ಅಂದರೆ ಲೈಟ್ ಎಮಿಟ್ ಆಗುತ್ತೆ ಅದನ್ನೆಲ್ಲ ರೀಡೈರೆಕ್ಟ್ ಮಾಡೋದು ರಿಫ್ಲೆಕ್ಟಿಂಗ್ ಲೇಯರ್ ಕೆಲಸ. ನೆಕ್ಸ್ಟ್ ಲಾಸ್ಟ್ ಲೇಯರ್ ಬಂದುಬಿಟ್ಟು ಬೇಸ್. ಅದು ಫಿಲಮಿಂದ ದೂರ ಇರುತ್ತೆ, ಅಂದರೆ ಬೇಸ್ಗೆ ಇಲ್ಲೇನಾಗುತ್ತೆ ಅಂದರೆ ಫಿಲಮಿಗೆ ಹತ್ತಿರ ಇರೋದು ಪ್ರೊಟೆಕ್ಟಿವ್ ಲೇಯರು, ನೆಕ್ಸ್ಟು ಫಾಸ್ಪರಸ್ ಲೇಯರು, ಅದರಿಂದ ರಿಫ್ಲೆಕ್ಟಿಂಗ್ ಲೇಯರು, ಬೇಸ್. ಬೇಸು ಫಾರ್ತೆಸ್ಟ್ ಫ್ರಮ್ ದ ಫಿಲಮ್. ಓಕೆ, ಇಲ್ಲೂ ಸೇಮ್ ಹಂಗೆ ಬರುತ್ತೆ. ಬ್ಯಾಕ್ ಸ್ಕ್ರೀನಲ್ಲೂ ಫಸ್ಟ್ ಬರೋದು ಫಿಲಮಿಗೆ ಹತ್ತಿರ ಇರೋದು ಪ್ರೊಟೆಕ್ಟಿವ್ ಲೇಯರು, ನೆಕ್ಸ್ಟು ಫಾಸ್ಪರಸ್ ಲೇಯರ್ ಬರುತ್ತೆ, ಅದಾದಮೇಲೆ ರಿಫ್ಲೆಕ್ಟಿಂಗ್ ಲೇಯರ್ ಬರುತ್ತೆ, ಅದಾದಮೇಲೆ ಬೇಸ್ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಕುಷನ್ ಕೊಟ್ಟಿದ್ದಾರೆ. ಈ ಕುಷನ್ನು ಇದೇನಕ್ಕೆ ಅಂತಂದರೆ, ನಾನು ಫಿಲಮ್ನ ಲೋಡ್ ಮಾಡಿದರೆ, ಫಿಲಮ್ ಲೋಡಿದರೆ ಈ ಎರಡು ಸ್ಕ್ರೀನ್ ಮಧ್ಯೆ ಅದು ಟೈಟ್ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರಬೇಕು, ಎಲ್ಲೂ ಗ್ಯಾಪ್ ಇಡಬಾರ್ದು. ಅದಕ್ಕೆ ಏನಕ್ಕೆ ಅದು ಏನು ಹಿಂಗಾಗುತ್ತೆ ಅಂದರೆ, ಈಗ ನಾನು ಪ್ರೆಸ್ ಮಾಡಿ ಲಾಕ್ ಮಾಡಿದಾಗ ಕುಷನ್ನು ಫುಲ್ ಯೂನಿಫಾರ್ಮ್ ಆಗಿ ಪ್ರೆಸರ್ ಕೊಟ್ಟು ಬ್ಯಾಕ್ ಸ್ಕ್ರೀನು ಫ್ರಂಟ್ ಸ್ಕ್ರೀನ್ ಮಧ್ಯೆ ಇದು ಏನು ಫಿಲಮ್ ಇದು ಸ್ಯಾಂಡ್ವಿಚ್ ಥರ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇನು ಮಾಡುತ್ತೆ ಅಂದರೆ ಇಂಟೆನ್ಸಿಫೈಸ್ ಇದು ಎಕ್ಸ್ರೇ ಫೋಟಾನ್ಸ್ ಬಿದ್ದು ಇಂಟೆನ್ಸಿಫೈ ಸ್ಕ್ರೀನ್ ಲೈಟ್ ಎಮಿಟ್ ಆದಾಗ ಆ ಲೈಟು ಏನು ಪೆನಂಬರ ಅಂತೀವಿ ಅಂದರೆ ಒಂದು ಸ್ವಲ್ಪ ಡಿಸ್ಟೆನ್ಸಿಂದ ಲೈಟ್ ಬಿಟ್ಟರೆ ಎನ್ಲಾರ್ಜ್ ಆಗುತ್ತಲ್ಲ, ಆ ಎನ್ಲಾರ್ಜ್ಮೆಂಟ್ ಆಗಲ್ಲ, ಫಿಲಮ್ ಕಾಂಟ್ರಾಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಆ ಕುಷನ್ನ ಬಳಸ್ತೀವಿ. ಇದಿಷ್ಟು ಮ್ಯಾನ್ಯುಯಲ್ ಕ್ಯಾಸೆಟ್ ಬಗ್ಗೆ. ಮ್ಯಾನ್ಯುಯಲ್ ಕ್ಯಾಸೆಟ್ನಲ್ಲಿ ಸೈಜಸ್ ಭಾಳ ವೇರಿ ಸೈಜಸ್ ಬರುತ್ತೆ, 6.5, 8.5, 10-12, 10-8, 12-12, 14-14, 12-15, 14-17, ಇಷ್ಟು ವೆರೈಟಿ ಆಫ್ ಸೈಜಸ್ ಬರುತ್ತೆ. ನೆಕ್ಸ್ಟ್ ಈಗ ನಾನು ಸ್ಕ್ರೀನ್ ಹೇಗೆ ಮೌಂಟ್ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಇಂಟೆನ್ಸಿಫೈ ಸ್ಕ್ರೀನು ಮೊದಲೇನಾಗುತ್ತೆ ಅಂದರೆ, ಈಗ ಸಪೋಸ್ ಈಗ ನಾನು ಈ ಕ್ಯಾಸೆಟಿಂದ ಸ್ಕ್ರೀನು ಡ್ಯಾಮೇಜ್ ಆಯಿತು ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ, ಇಲ್ಲ ಅದು ಯೂಸ್ ಮಾಡಿ ತುಂಬ ಹಳೇದಾಯಿತು, ಕರೆಕ್ಟಾಗಿ ಬರ್ತಾ ಇಲ್ಲ ಇಮೇಜು ಅಂದರೆ, ಆಗ ನಮಗೆ ಹೊಸ ಸ್ಕ್ರೀನ್ ತರಿಸ್ಕೊಡ್ತಾರೆ. ಸೊ ಆ ಸ್ಕ್ರೀನ್ನ ಹೇಗೆ ಮೌಂಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ. ಸ್ಕ್ರೀನು ಇಂಟೆನ್ಸಿಫೈ ಸ್ಕ್ರೀನ್ ಈ ರೀತಿ ಬರುತ್ತೆ ನೋಡಿ. ಇಂಟೆನ್ಸಿಫೈ ಸ್ಕ್ರೀನು, ಇಂಟೆನ್ಸಿಫೈ ಸ್ಕ್ರೀನಲ್ಲಿ ಅದು ನೇಮ್ ಬರುತ್ತೆ ಮತ್ತು ಯಾವುದು ಸೈಜ್ ಯಾವುದಿದೆ ಆ ಸೈಜ್ ತೋರಿಸುತ್ತೆ. ಕಿರಣ್ ಇಂಟೆನ್ಸಿಫೈ ಸ್ಕ್ರೀನ್ ಸೈಜು, ಇದು ಬ್ಲೂ ಸೆನ್ಸಿಟಿವ್ ಅದು ಗ್ರೀನ್ ಸೆನ್ಸಿಟಿವ್ ಇದ್ರ ಮೇಲೆ ಮೆನ್ಷನ್ ಇಲ್ಲ. ಒಳಗಡೆ ಬಂದರೆ ನೋಡಿ ಬ್ಯಾಕ್ ಎರಡು ಸ್ಕ್ರೀನ್ ಇದೆ, ಒಂದು ಬ್ಯಾಕ್ ಸ್ಕ್ರೀನು ಇದು, ಅದಕ್ಕೆ ಪೇಸ್ಟ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾನೆ, ಮಧ್ಯೆ ಒಂದು ಇದು ಒಂದು ಶೀಟ್ ಕೊಟ್ಟಿರ್ತಾರೆ ಸ್ಕ್ರೀನ್ ಹಾಳಾಗಬಾರ್ದು ಅಂತೇಳಿ. ಇದು ಫ್ರಂಟ್ ಸ್ಕ್ರೀನ್. ಈಗ ಇದನ್ನು ನಮ್ಮ ಹೊಸ 10-12 ಕ್ಯಾಸೆಟ್, ಇದು ಹೊಸದು 10-12 ಕ್ಯಾಸೆಟ್ ಸೈಜ್ 10-12, ಇದಕ್ಕೆ ಮೌಂಟ್ ಮಾಡಬೇಕು. ಹೇಗೆ ಮೌಂಟ್ ಮಾಡಬೇಕು? ಈಗ ನಾನು ಮ್ಯಾನ್ಯುಯಲ್ ಕ್ಯಾಸೆಟ್ಸ್ಗೆ ಯಾವ ರೀತಿ ನಾವು ಸ್ಕ್ರೀನ್ನ ಮೌಂಟ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇದು ಈ ಮೆಥಡು ನಮ್ಮ ಹಿಂದೆ ನಮ್ಮ ಸೀನಿಯರ್ ಟೆಕ್ನಿಷಿಯನ್ಸ್ ಯೂಸ್ ಮಾಡ್ತಾಯಿದ್ರು, ಈಗ ಎಲ್ಲ ಕ್ಯಾಸೆಟ್ಸಲ್ಲೇ ಬರ್ತಾ ಇದೆ. ಇದು ಮ್ಯಾನ್ಯುಯಲ್ ಕ್ಯಾಸೆಟ್ಸ್ನಲ್ಲಿ ನಾವು ಯಾವ ರೀತಿ ಸ್ಕ್ರೀನ್ ಮೌಂಟ್ ಮಾಡಬೇಕು. ಸೊ ಇದು ಕ್ಯಾಸೆಟ್ಟು, ಹೊಸ ಕ್ಯಾಸೆಟ್ಟು ಸೈಜ್ 10-12. ಸೊ ನಾನು 10-12 ಸ್ಕ್ರೀನ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಇದರಲ್ಲಿ ಬ್ಯಾಕ್ ಅಂತ ಒಂದು ಸ್ಟಿಕ್ ಹಾಕ್ಕೊಟ್ಟಿದ್ದಾರೆ. ಬ್ಯಾಕ್ ಅಂತಂದರೆ ನಾವು ನಮ್ಮ ಕ್ಯಾಸೆಟ್ನ ಬ್ಯಾಕಿಗೆ ಬ್ಯಾಕ್ ಪೊಸಿಷನ್ಗೆ ಹಾಕಬೇಕು. ಅಂದರೆ ಬ್ಯಾಕ್ ಅಂತಂದರೆ ಕ್ಯಾಸೆಟ್ ಬ್ಯಾಕಲ್ಲಿ ಯಾವ ಯೂಶಲಿ ನಾವು ಲೆಂಡ್ ಇರುತ್ತೆ, ಅಂದರೆ ನಾವು ಎಲ್ಲಿ ಕ್ಲೋಸಿಂಗ್ ಆಪ್ಷನ್ ಕೊಟ್ಟಿರ್ತಾನೋ ಅದು ನಮ್ಮ ಕ್ಯಾಸೆಟ್ ಬ್ಯಾಕು. ಸೊ ಇಲ್ಲೇ ಗಮ್ ಕೊಟ್ಟಿದ್ದಾರೆ ಅವರು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ
ರೆಡಿ ಇದೆ. ಇದು ಮೌಂಟ್ ಮಾಡ್ತಾ ಇದ್ದೀನಿ. ಇದು ಕುಷನ್, ಪ್ರತಿ ಸ್ಕ್ರೀನಲ್ಲೂ ಆ ಸ್ಕ್ರೀನ್ ಹೆಸರು ಅಂದರೆ ನೇಮ್ ಆಫ್ ದ ಕಂಪ್ನಿ, ಸ್ಪೀಡು ಹೈ ಸ್ಪೀಡಾ ಏನು ಅಂತ ಬರುತ್ತೆ, ನೆಕ್ಸ್ಟ್ ಅದರ ನಂಬರ್ ಬರುತ್ತೆ. ಇದು ಬ್ಯಾಕ್. ನೆಕ್ಸ್ಟ್ ಈಗ ಫ್ರಂಟ್ ಕವರ್ನ ಹಾಕ್ತಾ ಇದ್ದೀನಿ. ನನ್ನ ಟೆಕ್ನಿಷಿಯನ್ ವೃತ್ತಿ. ಏನ್ ಮಾಡ್ತಿತ್ತು ಅಂದ್ರೆ ಸ್ಕ್ರೀನ್ ಮೌಂಟ್ ಮಾಡೋದು, ಇನ್ ಕೇಸ್ ಕ್ಯಾಸೆಟ್ ಹಳೇದಾಯ್ತು, ಸ್ಕ್ರೀನ್ ಏನಾರ ಡ್ಯಾಮೇಜ್ ಆಯ್ತು ಹ್ಯಾಂಡ್ಲಿಂಗ್ ಅಲ್ಲಿ, ಅಥವಾ ಇನ್ನೇನಾರು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಸ್ಕ್ರೀನ್ ಮಾತ್ರ ಈ ತರ ಸ್ಕ್ರೀನ್ ಮಾತ್ರ ತರಿಸೋರು. ತರಿಸ್ಬಿಟ್ಟು ಯಾರು ಅಲ್ಲಿ ಟೆಕ್ನಿಷಿಯನ್ ಅಥವಾ ರೇಡಿಯೋಗ್ರಫಿ ಹೋಗ್ತಾರೆ ಅವರು ಇದನ್ನ ಮೌಂಟ್ ಮಾಡೋರು. ಈ ಹಳೆ ಸ್ಕ್ರೀನ್ ತೆಗೆದ್ಬಿಟ್ಟು ಆ ಕ್ಯಾಸೆಟ್ಸ್ಗೆ ಹೊಸ ಸ್ಕ್ರೀನ್ ಮಾಡ್ತಾರೆ. ಇದು ಸ್ಕ್ರೀನ್ ಮೌಂಟಿಂಗ್.